ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಪಾಳು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಜನಸಂಪರ್ಕ ಸಭೆಗೆ ಸಂಸದ ಡಿಕೆ ಸುರೇಶ್ ಮತ್ತು ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಸಂಸದ ಡಿಕೆ ಸುರೇಶ್ ಅವರು ಸಾರ್ವಜನಿಕರ ಮನವಿ ಸ್ವೀಕರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಲ್ಲುಪಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಮುಖಂಡರು ಮತ್ತು ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದರು. ಯಾವುದೇ ಧರ್ಮ ಇಲ್ಲ, ಯಾವುದೇ ಪಕ್ಷ ಇಲ್ಲ. ಯಾರು ನಮಗೆ ಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು 1,60,00,000 ಕುಟುಂಬಗಳಿಗೆ ಉಚಿತವಾಗಿ ಕರೆಂಟನ್ನು ಸರ್ಕಾರದಿಂದ ಎಸ್ಕಾಂಗಳಿಗೆ ಹಣವನ್ನು ಪಾವತಿ ಮಾಡಿ ನಾವು ವಿದ್ಯುತ್ತನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಆಟದ ಮೈದಾನ ಬೇಕು, ಶಾಲಾ ಕಾಲೇಜಿಗೆ ಜಾಗ ಬೇಕು ಅಂತ ಕೇಳಿದ್ದಾರೆ ತಹಸೀಲ್ದಾರ್ರವ್ರಿಗೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಜಾಗ ಇದೆ, ಅದನ್ನು ಏನಾದರೂ ಮಾಡಿ ಸರ್ಕಾರಿ ಜಾಗಗಳನ್ನು ಉಳಿಸ್ಲಿಕ್ಕೆ ಏನು ಗ್ರಾಮಸ್ಥರು ಈ ಭಾಗದ ಮುಖಂಡರುಗಳೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಸಹಕಾರ ಕೊಡಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಈಗಾಗಲೇ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಮಧ್ಯದಲ್ಲಿ ನಾನು ಈ ಪಂಚಾಯತಿಗೆ ಯಾವತ್ತೋ ಒಂದಿನ ಬಂದಿದ್ದೆ. ಇಲ್ಲಿ ಒಂದು CSR ಒಂದು ಶಾಲೆಯನ್ನು ಕಟ್ತಾ ಇದ್ದಾರೆ, ಚೆನ್ನಾಗಿ ಕಟ್ತಾ ಇದ್ದಾರೆ ಕಲ್ವಾಳನಲ್ಲಿ. ಅದ್ರ ಪಕ್ಕದಲ್ಲಿ ಒಂದು ಸೊಸೈಟಿ ಇದೆ, ಸುಮಾರು 1,700,000 ಜನಕ್ಕೆ ಶಿಕ್ಷಣ ಕೊಡ್ಬೋದು. ಆ ಸೊಸೈಟಿ ಜಾಗಕ್ಕೆ ಬೇರೆ ನಿಮಗೆಲ್ಲಾರ ಬೇಕು ಅಂತ ಅಂದರೆ ಬೇರೆ ಜಾಗ ಕೊಡಿಸ್ಕೊಡ್ತೀನಿ. ನೀವು ಅಲ್ಲಿಂದ ಖಾಲಿ ಮಾಡಿ ತಲೆ ಅಳ್ಳಾಡ್ಸ್ಬಿಡಯ್ಯ, MBA ನಿಮ್ಮ ಕಾಲ ಆಯಿತು, ನಿಮ್ಮದು ರಿಟೈರ್ಡ್ ಟೈಮು, ನೀನು ರಿಟೈರ್ಡ್ ಟೈಮು, ನಿನಗೆ ಅವರೇ ಕಟ್ಕೊಡ್ತಾರೆ ಎಲ್ಲಾರ. ಅದಕ್ಕೆ 10 ಅಡಿ ಹೋದರೆ 20 ಅಡಿ ಕೊಡಿಸ್ಕೊಡ್ತೀನಿ. ನೀನು ದೊಡ್ಡ ಮನ್ಸು ಮಾಡಿ ಜಾಗನ ಬೇರೆಯವ್ರಿಗೆ ಬಿಟ್ಕೊಟ್ಟು ಆ ಸ್ಕೂಲ್ಗೆ. ನಿನ್ನ ಮಕ್ಕಳು ಓದೋದಿಲ್ಲ, ನಿನ್ನ ಮೊಮ್ಮಕ್ಕಳು ಓದೋದಿಲ್ಲ, ಬಡವ್ರ ಮಕ್ಕಳು ಓದ್ತಾರೆ. ಬಡವ್ರ ಮಕ್ಕಳು ಓದೋರಿಗೆ ಜಾಗನ ನೀನು ಬಿಟ್ಕೊಡುವಂಥ ಕೆಲಸವನ್ನು ನಿಂದಲ್ಲ ನೋಡು ಚಪ್ಪಾಳೆ ಹೆಂಗೆ ಮುಡಿತಾ. ಹಾಂ, ಜನಪರವಾದಂಥ ತೀರ್ಮಾನಗಳನ್ನು ಮಾಡಬೇಕು. ನೀವು ಜನನಾಯಕರಾಗಬೇಕು ಅಂತ ಅಂದರೆ ಜನಪರವಾದಂಥ, ನೀನೇನು ಕಳ್ಕೊಳ್ಳೋದೇನಿಲ್ಲ, ಅವರೇ ಸೊಸೈಟಿ ಕಟ್ಸ್ಕೊಡ್ತೀನಿ, ನಾನು ಅವ್ರ ಹತ್ರ ಮಾತನಾಡಿದ್ದೀನಿ, ಸೊಸೈಟಿ ಬಿಲ್ಡಿಂಗು ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿನಗೆ ಜಾಗ ನಾನು ಮಂಜೂರು ಮಾಡಿಸ್ಕೊಡ್ತೀನಿ. ನಿನಗೆ ಜಾಗನ ನಿನಗೆಲ್ಲ ಇಲ್ಲೆಲ್ಲೋ ಇದೆ ಅಂತೆ, ಇಲ್ಲೇ ಒಂದು 5 ಕುಂಟೆನೋ 6 ಕುಂಟೆನೋ ಎಲ್ಲೆಲ್ಲ ಇಲ್ಲೆಲ್ಲ ಪಕ್ಕದಲ್ಲೇ ಮೇಯ್ನ್ ರೋಡಲ್ಲೇ ಎಲ್ಲ ಇದೆಯಂತೆ. ನಾನು ಅವತ್ತು ನೋಡು, ಹಾಂ ಹಾಂ ಅಲ್ಲೆಲ್ಲ ಕಟ್ಸ್ಕೊಡ್ತೀನಿ, ಮಂಜೂರು ಮಾಡಿಸ್ಕೊಡ್ತೀನಿ ಬಿಡು. ನಿನಗೆ ನಿನ್ನ ಮಕ್ಕಳಿಗೆ ಎಲ್ಲ ಒಳ್ಳೇದಾಯ್ತದೆ, ಮೊಮ್ಮಕ್ಕಳಿಗೇನೋ ಒಳ್ಳೇದಾಗಿರ್ಬೇಕು, ಮೊಮ್ಮಕ್ಕಳಿಗೆಲ್ಲ ಒಳ್ಳೇದಾಯ್ತು. ಸರಿಯೇನಪ್ಪ ನಾನು ಹೇಳಿದ್ದು? ಏ ನಂದಲ್ಲ ಅಪ್ಪ, ಅದು ನಿಮ್ಮ ಕಲ್ವಾಳ ಯಾರು ಅವರು? ನಿಮ್ಮೂರು ತಾನೆ. ನೀನು ಬಾಳಿ ಬದುಕೋದೂರು, ಚೆನ್ನಾಗಿರ್ಬೇಕಾ ಬೇಡವಾ? ಬೇಕಾ ಬೇಡವಾ? ನಾನು ಮುಂಚೆನೆ ಅವ್ರು ನನಗೆ ನಾನು ಯಾರು ಹೇಳಿದ್ದಿದ್ರೆ ನಾನು 2 ಎಕರೆ ಎಲ್ಲಾರ ಯಾರ್ದಾರ ಅಕ್ರಮವಾಗಿರೋರ ವಿರೋಧ ಆದರೂ ಚಿಂತೆ ಇಲ್ಲ ಅಂತ 2 ಎಕರೆನೋ 3 ಎಕರೆನೋ ಅದನ್ನ ಪೊಲೀಸ್ ಹಾಕ್ಬಿಟ್ಟು ಒತ್ತುವರಿ ಕಿತ್ತಾಕ್ಸ್ಬಿಟ್ಟು ಸ್ಯಾಂಕ್ಷನ್ ಮಾಡಿಸ್ಬಿಡು. ಅವ್ರು ಬಿಲ್ಡಿಂಗ್ ಎಲ್ಲ ಕಟ್ಬಿಟ್ಟು ಪಾಪ, ಚೆನ್ನಾಗಿದೆ ಕಟ್ಟವ್ರು, ಏನೋ ಮಾಡಿ ಎಲ್ಲ ಕಟ್ಟಿ ಇರೋದನ್ನೇನೇನೇನೆ ಡಿಸೈನ್ ಮಾಡಿ, ಹಾಂ ಚೆನ್ನಾಗೇನೋ ಕಟ್ಟವ್ರೆ. ಈಗ ನೀವುಗಳು ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸ್ಬೇಕು. ನಿನ್ನ ಮಕ್ಕಳಿಗೆ ನಿನಗೆ ಓದೋಕ್ಕೆ ಶಕ್ತಿ ಇದೆ, ಹಿಂಗೆ ಬಾಡಿಗೆ ಗಿಡ ಬರ್ತದೆ. ಹಾಂ, ಅವ್ರು ಬಡವರೆಲ್ಲ ಎಲ್ಲೋಯ್ತಾರೆ, ಕೂಲಿ ಮಾಡೋರು ಇಲ್ಲೆಲ್ಲ ಇಲ್ಲ ಪಾಪ, ಎಲ್ಲ ಬಂದು ಸೇರ್ಕೊಬಿಟ್ಟವ್ರು ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋರೆಲ್ಲ ಇಲ್ಲೆಲ್ಲ ಸುತ್ತಮುತ್ತ ಬಂದು ಎಷ್ಟು 3,980 ಫ್ಯಾಮಿಲಿ ಅವೆ ನಿಮ್ಮ ಪಂಚಾಯತಿನಲ್ಲಿ ಅಧಿಕೃತವಾಗಿ. ಅನಧಿಕೃತವಾಗಿ ಇನ್ನೂ 2,000 ಜಾಸ್ತಿ ಇರಬೇಕು. ಹಾಂ, ಒಟ್ಟು 6,000 ಜನ ನಿಮ್ಮ 6,000 ಫ್ಯಾಮಿಲಿಗಳಿದೆ ಅವ್ರಿಗೆ. ಹಾಂ, ಲೋಕಲವ್ರು ಒಬ್ಬರು ಇಲ್ಲ, ಎಲ್ಲ ಪ್ರೈವೇಟು. ಸೊ ಅದಕ್ಕೆ ಶಿಕ್ಷಣದ ವ್ಯವಸ್ಥೆಯನ್ನು ಬಲಿಷ್ಠ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂಥೇಳಿ ನಾನಾದರೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ನೀವೆಲ್ಲ ಸೇರಿ ದೊಡ್ಡ ಮನಸ್ಸು ಮಾಡಬೇಕು ಅಂಥೇಳಿ ನಾನು ಮನವಿಯನ್ನು ಮಾಡ್ತಾ, ಅದ್ರ ಜೊತೆಗೆ ಬೇರೆ ಬೇರೆ ಅರ್ಜಿಗಳನ್ನು ಸಾಕಷ್ಟು ಅರ್ಜಿಗಳನ್ನು ಇಲ್ಲಿ ತಾವು ಸಲ್ಲಿಕೆಯನ್ನು ಮಾಡಿದ್ದೀವಿ. ಪಂಚಾಯಿತಿ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಚರಂಡಿ ಆಗಬೇಕು, ಮೋರಿ ಆಗಬೇಕು, ರಸ್ತೆಗಳಾಗಬೇಕು, ನಮ್ಮೂರಿಗೆ ಏನೂ ಆಗಿಲ್ಲ, ಅವೆಲ್ಲನೂ ಕೂಡ
ಎಲ್ಲವನ್ನು ಕೂಡ ಪಟ್ಟಿ ಮಾಡಿ ಇಟ್ಕೊಂಡಿದ್ದಾನೆ ಅದು ಅಧಿಕಾರಿಗಳ ಹತ್ರ ಮಾತನಾಡಿ ಆದಷ್ಟು ಬೇಗ ಆದ್ಯತೆ ಮೇರೆಗೆ ನಿಸರ್ಗಾಲಯವರು ಕೂಡ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ನಮ್ಮ ಊರು ನಮ್ಮಲ್ಲಿ ಗುಂಡಿ ಬಿದ್ದೋಗಿದೆ ಒಂದು ಕೋಟಿ ರೂಪಾಯಿ ಹಿಂದೆ ಶಾಸಕರು ಮಂಜೂರಾತಿ ಮಾಡಿದ್ರು ಈಗ ನಿಮ್ಮ ಸರ್ಕಾರ ಬಂದು ನಿಂತೋಗಿದೆಯಂತೆ ಅಂತ ನಾವ್ಯಾವುದೂ ನಿಲ್ಲಿಸಿಲ್ಲ ಅವ್ರು ಪಟ್ಟಿ ಕೊಟ್ಟು ಏನು ಆದೇಶ ಕೊಟ್ಟರೆ ಆ ಆದೇಶದ ಪಟ್ಟಿಯನ್ನು ನೋಡಿ ಎಲ್ಲಿ ಬಿಡ್ ನಿಂತೋಗಿದೆ ಎಲ್ಲಾಗಿದೆ ಏನು ಅನ್ನೋದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸ ನಾವು ಮಾಡ್ತೇವೆ ನಮಗೆ ಯಾರ ಹಣನೂ ಕೂಡ ಕಿತ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಏನೋ ಚುನಾವಣಾ ಸಂದರ್ಭದಲ್ಲಿ ಬಂದು ಪೂಜೆ ಗೀಜೆ ಮಾಡಿಬಿಟ್ಟು ಹೋಗಿರ್ಬೋದು ಇಂಥ ಬೇರೆ ಬೇರೆ ಬೇಕಾದಷ್ಟು ಪ್ರಕರಣಗಳಿದೆ ಸೊ ಇವತ್ತು ಎಲ್ಲಿ ಟೆಂಡರ್ ಆಗಿದೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ರು ಯಾವ ಹೆಡ್ಡಲ್ಲಿ ಕೊಟ್ಟಿದ್ರು ತಿಳಿಸಿದ್ರೆ ಅದು ನನಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದಲ್ಲದೆ ಇನ್ನೂ ಒಂದಷ್ಟು ವೈಯಕ್ತಿಕ ವಿಚಾರಗಳನ್ನು ಕೆಲವು ಕೋರ್ಟ್ ಕೇಸ್ಗಳಿದೆ ನ್ಯಾಯಾಲಯದಲ್ಲಿ ಆಗಿದೆ ಫಾರಂ 53 ಗೋಮಾಳ ಜಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದೀವಿ ಅದನ್ನು ಕೂಡ ತಿಳಿಸಿದ್ದಾರೆ ಬೆಂಗಳೂರು ವ್ಯಾಪ್ತಿನಲ್ಲಿ ಬರ್ತಾ ಇರೋದ್ರಿಂದ ಕೆಲವರಿಗೆ ಜಮೀನನ್ನು ಮಂಜೂರು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅದರಲ್ಲಿ ನಿಮ್ಮ ಪಂಚಾಯತಿಲಿ ಎರಡೆರಡು ಗ್ರಾಮದಲ್ಲಿ ಜಮೀನನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇರಬೇಕು ಅಂತ ಕಾಣಿಸುತ್ತೆ ಇನ್ನಿಕ್ಕಿದ್ದು ಯಾವುದರಲ್ಲೂ ಕೂಡ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಯಾವ ಗ್ರಾಮದಲ್ಲೂ ಮಂಜೂರಿ ಹೌದಾ ಯಾರಿಗೂ ಮಾಡಲಿಕ್ಕೆ ಅವಕಾಶ ಇಲ್ಲ ಸೊ ಒಟ್ಟಾರೆ ನಿಮ್ಮೆಲ್ಲ ಅರ್ಜಿಗಳನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾನು ಪರಿಶೀಲನೆ ಮಾಡಿ ಏನೇನು ಕ್ರಮವನ್ನು ತೆಗೆದುಕೊಳ್ಬೇಕೋ ಅದೆಲ್ಲವನ್ನು ಕೂಡ ತೆಗೆದುಕೊಳ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಚುನಾವಣೆಗೆ ಮುಂಚಿತವಾಗಿ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಒಂದು ಶಕ್ತಿ ಅಂಥೇಳಿ ನಿನ್ನೆ ತಾನೇ 100 ಕೋಟಿ ಜನ ಒಟ್ಟಾರೆ ಪ್ರಯಾಣ ಮಾಡಿದೆ ನಿನ್ನೆ ತಾನೇ ಅದರ ಒಂದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರಿಬ್ಬರು ಕೂಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲ ಕಡೆ ಸಾರಿಗೆ ಬಸ್ ವ್ಯವಸ್ಥೆ ಬೇಡ ಅಂತಿದ್ದವರು ಇವತ್ತು ಮತ್ತೆ BMTC ಬಸ್ಗಳ ಬೇಡಿಕೆ ಜಾಸ್ತಿ ಆಗಿದೆ ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ನಾವು ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ತೇವೆ ಈ ಭಾಗದಲ್ಲಿ ಇನ್ನೂ ಹೆಚ್ಚು ವೇಗವಾಗಿ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಆದರೆ ಇವತ್ತೇನು ನಮ್ಮ ಸರ್ಕಾರ ಸನ್ಮಾನ್ಯ DK ಶಿವಕುಮಾರ್ ಅವರು ಬೆಂಗಳೂರಿನ ಸಚಿವರಾಗಿರೋದ್ರಿಂದ ನಾನು ಅವರಿಗೆ ಮನವಿ ಮಾಡಿದ್ದೀನಿ ಏನಾದರೂ ಮಾಡಿ ನಾನು ಋಣ ತೀರಿಸಬೇಕು ಅಂತ ಅಂತಂದರೆ ನೋಡಪ್ಪ ಕಾವೇರಿ ನೀರನ್ನ ಕಳ್ಬಾಳ್ ಪಂಚಾಯತಿಗೂ ಕೊಡಬೇಕು ಅಂತ ಹೇಳಿದ್ರು ಎಲ್ಲಿಗೆ ಕಳ್ಬಾಳ್ ಪಂಚಾಯತಿಗೂ ಕೂಡ ಕಾವೇರಿ ನೀರನ್ನು ಕೊಡಲಿಕ್ಕೆ DK ಶಿವಕುಮಾರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಆನೇಕಲ್ ತಾಲೂಕಿನ ಎಲ್ಲ ಹಳ್ಳಿಗಳ 177 ಹಳ್ಳಿನ ಎಲ್ಲ ಹಳ್ಳಿಗಳಿಗೂ ಕೂಡ ಸುಮಾರು 50 ML ನೀರು 50 ML ನೀರನ್ನು ಕಾವೇರಿ ನೀರನ್ನು ಮುಂದಿನ 3 ವರ್ಷದ ಒಳಗಡೆ ನಿಮ್ಮೆಲ್ಲರಿಗೂ ಕೂಡ ನಾವು ಕಾವೇರಿ ನೀರನ್ನು ಪ್ರತಿ ಮನೆ ಮನೆಗೂ ಕೊಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಾವು ಮುಂದಿನ ಹೆಜ್ಜೆಯನ್ನು ಸರ್ಕಾರದ ಆದೇಶವನ್ನು ಹೊರಡಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು 3 ಪಂಚಾಯತಿಗೆ ಇನ್ನೊಂದು 2 ತಿಂಗಳಲ್ಲಿ ನಾನು ಕೊಡ್ತಾ ಇದ್ದೀನಿ 3 ಪಂಚಾಯತಿಗೆ 4 ಪಂಚಾಯತಿ ಬನ್ನೇರುಘಟ್ಟಕ್ಕೆ 6 ಗದ್ದೆಗೆ ಮಂಟಪ ಇಲ್ಲ ಮಂಟಪ ಅವ್ರು ಇನ್ನಟ್ಟ ಸಿಸ್ಟಮೇ ಮಾಡ್ಕೊಂಡಿದ್ದೆ ಎನ್ನಾಗರ ಹುಲಿಮಂಗಲ ಎನ್ನಾಗರ ಜಿಗ್ನಿ ಇವಿಷ್ಟಕ್ಕೂ ಕೂಡ 1 ML 1.5 ML ನೀರನ್ನ 1 ಪಂಚಾಯತಿಗೆ ಕೊಡುವಂಥ ಕೆಲಸ ಇನ್ನೊಂದು ಜನವರಿ ಒಳಗಡೆ ನಮ್ಮ ಪಾರ್ಲಿಮೆಂಟ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣವೇ ಅಷ್ಟರೊಳಗಡೆ ಸಿಸ್ಟಮ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ನಾನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಏನಪ್ಪ ಅಂತ ಅಂದರೆ ಇಷ್ಟಕ್ಕೆ ನಾನು ಸಮಾಧಾನ ಆಗೋದಿಲ್ಲ ನಮ್ಮವರೆಲ್ಲ ಜಿಗಣಿಗೆ ಮೆಟ್ರೋ ಹಾಕಬೇಕು ಅಂತ ಕೇಳಿದ್ದೀನಿ ಅದಕ್ಕೂ ಕೂಡ ಸಹಮತಿಯನ್ನು ವ್ಯಕ್ತಪಡಿಸಿದೆ ಎಲ್ಲಿಗೆ ಜಿಗಣಿಗೆ ಬನ್ನೇರುಘಟ್ಟಕ್ಕೆ ಜಿಗಣಿಗೆ ಆನೇಕಲ್ಗೆ ಅತ್ತಿ ಬೆಲೆಗೆ ಸರ್ಜಾಪುರಕ್ಕೆ ಇಷ್ಟಕ್ಕೂ ಮೆಟ್ರೋ ಹಾಕಬೇಕು ಅಂತ ಕೇಳಿದ್ದೀನಿ ಈಗಾಗಲೇ ಎಸ್ಟಿಮೇಟ್ ಮಾಡಲಿಕ್ಕೆ ಸರ್ವೆ ಮಾಡಲಿಕ್ಕೆ ಆದೇಶವನ್ನು ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಘೋಷಣೆಯನ್ನು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಆದೇಶವನ್ನು ಹೊರಡಿಸಿದ್ದಾರೆ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ನನ್ನ ಮೇಲೆ ಭರವಸೆ ಇಟ್ಟಿದ್ದೀರಿ ಸೊ ಏನು ನೀವು ಶಕ್ತಿಯನ್ನು ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ
ನಮ್ಮ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ನೀವು ಕೊಟ್ಟಿದ್ದೀರಿ, ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಈ ಭಾಗದ ಅಭಿವೃದ್ಧಿಯನ್ನು ಒಂದು ಮೆಟ್ರೋ ಬಂತು ಅಂತ ಅಂತಂದ್ರೆ ನಿಮ್ಮ ಆರ್ಥಿಕ ವ್ಯವಸ್ಥೆ, ನಿಮ್ಮ ಆಸ್ತಿ ಮೌಲ್ಯಗಳು, ಪ್ರತಿ ನಿಮ್ಮ ಜೀವನದ ಶೈಲಿ ಬೇರೆ ಬೇರೆ ರೀತಿ ಆಗ್ತದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ತಾವೆಲ್ಲ ಅರ್ಜಿಗಳನ್ನು ಕೊಟ್ಟಿದ್ದೀರಿ ಆ ಅರ್ಜಿಗಳನ್ನು ಕೂಡ ನಮ್ಮೆಲ್ಲ ಅಧಿಕಾರಿಗಳು ಪಿ ಡಿ ಒ ಇಲ್ಲಿ ನಿನ್ನ ಕಾರ್ಯವೈಖರಿಯನ್ನು ಬದಲಾವಣೆಯನ್ನು ಮಾಡಿಕೊಂಡು ಸಾರ್ವಜನಿಕರಿಗೆ ಜನಸ್ನೇಹಿ ಆಡಳಿತವನ್ನು ಕೊಡುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಇರಬೇಕು. ಇದು ಕೇವಲ ಇವತ್ತಿನ ಜನಸಂಪರ್ಕ ಸಭೆ ಮಾತ್ರ ಅಲ್ಲ, ಮುಂದೆನೂ ಕೂಡ ಇದೇ ಜನಸಂಪರ್ಕ ಸಭೆ ನಡೀತದೆ. ಆ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಪರಿಸ್ಥಿತಿ ಬೇರೆ ಆಗಿರ್ತದೆ. ನೀವೇನಾದರೂ ಕೂಡ ನಾನು ಹೇಳಿದಂಥ ಕೆಲಸ ಕಾರ್ಯಗಳು, ಸಾರ್ವಜನಿಕರ ಕೆಲಸ ಕಾರ್ಯಗಳು ನಡೀಲಿಲ್ಲ ಅಂತ ಅಂದರೆ ನಾನು ಸುಮ್ಮನೆ ಇರೋಣಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಹಸೀಲ್ದಾರ್ ಅವರಿರ್ಬೋದು, ಇ ಒ ಅವರಿರ್ಬೋದು, ಯಾವುದೇ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕರ ದೃಷ್ಟಿಯಿಂದ, ಈ ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಮಾನ್ಯ ಲೋಕಸಭಾ ಸದಸ್ಯ ಜಿ ಕೆ ಸುರೇಶ್ ಅವರು ಜನಸಂಪರ್ಕ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದರು. ಇದು ಸುಮಾರು ದಿನಗಳ ಬೇಡಿಕೆ ಇದೆ. ಏಕೆಂತಂದರೆ ಗೃಹಜ್ಯೋತಿ ಆದ ನಂತರ ಯಾರ್ಯಾರು ಫಲಾನುಭವಿಗಳಿಗೆ ಗೃಹಜ್ಯೋತಿ ತಲುಪಿಲ್ಲ ಅಂತೇಳಿ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅದನ್ನು ಅವರೆಲ್ಲರಿಗೂ ಸಹ ಹಣ ಬರುವ ರೀತಿಯಲ್ಲಿ ಮಾಡೋಣ ಅಂತೇಳಿ ಒಂದು ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಅವರು ನೆರವೇರಿಸಲಿಕ್ಕೆ ಕಾರ್ಯಕ್ರಮ ಹಾಕ್ಕೊಂಡು ತದನಂತರ ನಮಗೇನಾಗಿದೆ ನಮ್ಮ ಪಂಚಾಯತಿ ವ್ಯಾಪ್ತದಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನು ಇವತ್ತು ನೀಗಿಸಬೇಕಂತೇಳಿ ಎಲ್ಲ ಅಧಿಕಾರಿಗಳನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಲ್ಲಿ ಅವರ ಅಹವಾಲುಗಳನ್ನು ಕೇಳಿ ಸಾರ್ವಜನಿಕರಾಗಿ ಅಲ್ಲೇ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ತೀರ್ಮಾನ ಮಾಡಬೇಕಂತೇಳಿ ಎಲ್ಲ ಅಧಿಕಾರಿಗಳು ಕರೆಸಿದರು. ನಮಗೇನು ಬಹಳ ಬೇಡಿಕೆ ಇತ್ತು ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಒಳಚರಂಡಿ ಸಮಸ್ಯೆ ಇತ್ತು, ಅದೇ ರೀತಿಯಾಗಿ ನಮಗೆ ಕಾವೇರಿ ನೀರು ಬಹಳ ಮುಖ್ಯವಾದಂಥದ್ದು. ಯಾಕಂತೇಳಿದ್ರೆ ಇಲ್ಲಿ ಕೈಗಾರಿಕಾ ಪ್ರದೇಶ ಇರೋದ್ರಿಂದ ನಮಗೆಲ್ಲ ಬೋರ್ವೆಲ್ಗಳು ಎಲ್ಲ ಇಷ್ಟದ ಕೆಮಿಕಲ್ ನೀರಾಗಿ ಇವತ್ತು ಭಾಳ ತೊಂದರೆ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಕೆಮಿಕಲ್ ಕಾರ್ಖಾನೆಗಳು ಒಂದು 6ರಿಂದ 11 ಕಾರ್ಖಾನೆಗಳಿದ್ದಾರೆ. ಆ ಕಾರ್ಖಾನೆಗಳಲ್ಲಿ ಬರ್ತಕ್ಕಂಥ ವಾಸನೆ, ಕೆಟ್ಟ ವಾಸನೆ ಅಂತೂ ಭಾಳ ದುರ್ವಾಸನೆ, ನಮಗೆ ಭಾಳ ಭಾಳ ಕಷ್ಟಕರವಂತ ನಮ್ಮ ಸಾರ್ವಜನಿಕರಿತ್ತು. ಅದನ್ನು ಸಹ ಇವತ್ತು ಪೊಲ್ಯೂಷನ್ ಬೋರ್ಡ್ ಅವರು ಕರೆಸಿ ಅವರಲ್ಲಿ ಸಹ ಅದನ್ನು ನಿಲ್ಲಿಸಬೇಕಂತೇಳಿ ಹೇಳಿದ್ದಾರೆ. ಅದರಲ್ಲಿ STP, EDP, ED ಎರಡೂ ಮಾಡಬೇಕು ಅಂತೇಳಿ ಅವರು ಸಹ ಆದೇಶವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅಧಿಕಾರಿಗಳಿಗೆ ಇವತ್ತು ಎಲ್ಲ ಅಧಿಕಾರಿಗಳು ಹೇಳಿದರೆ ಇವತ್ತು ತಹಸೀಲ್ದಾರ್ ಇರ್ಬೋದು, ಇ ಒ ಇರ್ಬೋದು, ಎಲ್ಲ ಅಧಿಕಾರಿಗಳಿಗೆ ಅವರು ಹೇಳಿದ್ದಾರೆ. ನಾನು ಕೊಟ್ಟಂಥ ಆದೇಶವನ್ನು ಇವತ್ತು ನಮ್ಮ ಜನ ಏನು ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ಕುಂದುಕೊರತೆಗಳನ್ನು ನೀಗಿಸಿದೆ ಅಂತೇಳಿದರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನಿಮ್ಮ ಬಗ್ಗೆ ನಾವು ಕಾರ್ಯೋನ್ಮುಖವಾಗಿ ಬೇರೆ ಕ್ರಮ ತೊಗೊಳ್ಬೇಕಂತ ಹೇಳಿದ್ದಾರೆ. ಅದು ಭಾಳ ನಮ್ಗೆ ಸಂತೋಷ. ಯಾಕಂತೇಳಿದ್ರೆ ನಮ್ಮ ಸಾರ್ವಜನಿಕರಲ್ಲಿ ಒಂಥರ ಹುಮ್ಮಸ್ಸು ಮತ್ತು ಅದೊಂದು ಶಕ್ತಿ ನಮಗೆ. ಇವತ್ತು ನಾವು ಸಾರ್ವಜನಿಕರಲ್ಲಿ ಹೋಗಿ ಅಧಿಕಾರಿಗಳನ್ನು ನಾವು ನೋಡಬೇಕಂದ್ರೆ ಭಾಳ ಕಷ್ಟಕರವಾಗ್ತಿತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಲೋಕಸಭಾ ಸದಸ್ಯರು ಈ ಒಂದು ಕಲ್ಬಾಳಿ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಕಾರ್ಯಕ್ರಮ ಹಾಕೊಂಡಿದ್ದು ಇವತ್ತು ನಮ್ಮ ರೈತ ಬಾಂಧವರಿಗೆ ಎಲ್ಲರಿಗೂ ಸಹ ಅನುಕೂಲವಾಗಿದೆ. ಯಾಕಂತೇಳಿದ್ರೆ ಎಲ್ಲ ಅಧಿಕಾರಿಗಳನ್ನ ಇವತ್ತು ನೋಡಿದ ರೀತಿಯಲ್ಲಿ ಆಯಿತು. ಅದೇ ರೀತಿಯಾಗಿ ಎಲ್ಲ ಕುಂದುಕೊರತೆಗಳು ಇವತ್ತು ನಮ್ಮ ಸಾರ್ವಜನಿಕ ನೀಗಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಟ್ಟು ಏನು ನಮ್ಮ ಕಲ್ಬಾಳ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ಮುಖಂಡರು ಆಗಮಿಸಿ ಇವತ್ತು ಈ ಕಾರ್ಯಕ್ರಮ ಯಶಸ್ಸು ಮಾಡಿಕೊಟ್ಟರು ಅವರಿಗೆಲ್ಲರೂ ಸಹ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಕಲ್ಬಾಳ ಪಂಚಾಯತಿ PDO ಅವರವರು ಮತ್ತು ಅವರ ಸಿಬ್ಬಂದಿ ಭಾಳ ಚಿಕ್ಕಟ್ಟಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಶುಭವನ್ನು ಆರಿಸಿ ಇವತ್ತು ಕಲ್ಬಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮನೆಯ ಸಂಸದರು ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿದರು ಹಾಗೂ ಎಲ್ಲ ತಾಲೂಕು ಆನೇಕಲ್ ತಾಲೂಕು ಮಟ್ಟದ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಆಗಮಿಸಿದರು. ನಮ್ಮ ಈ ಕಲ್ಬಾಳು ಗ್ರಾಮ ಪಂಚಾಯತಿನಲ್ಲಿ ಏನಾಗಿದೆ ಅಂದರೆ ಒಂದು 3-4 ಗ್ರಾಮಗಳಿಗೆ ಒಳಚರಂಡಿ ವ್ಯವಸ್ಥೆ ಇಲ್ಲ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಅದ್ರ ಬಗ್ಗೆಯೂ ಅರ್ಜಿ ಕೊಟ್ಟು ಇಲ್ಲವರೆ ಅಲ್ಲಿ ನೀರಾವರಿ ಇಲಾಖೆಯವರು ಹೇಳಿದ್ದಾರೆ. ಆಮೇಲೆ ಸರ್ಕಾರಿ ಗೋಮಾಳ ಜಮೀನು ಜಾಸ್ತಿ ಇರೋದ್ರಿಂದ ಈ ಹೈಟೆಕ್ ಶಾಲೆಗಾಗಿ ಸ್ಮಶಾನಕ್ಕಾಗಿ ಹಾಗೂ ಇದ್ರೆ ಆಶ್ರಯ ಯೋಜನೆಗೆ ಅಲ್ಲಿ ಸುಮಾರು ಕಡು ಬಡವರು ಇರೋದ್ರಿಂದ ಆಶ್ರಯ ಯೋಜನೆಗೆ ಸುಮಾರು ಒಂದು 15 ಎಕರೆ ಮಂಜೂರು ಮಾಡಿ ಅವ್ರ ನಿವೇಶನ ಹಂಚಬೇಕಂದ್ಬಿಟ್ಟು ಒಂದು ಮನವಿ ಕೊಟ್ಟಿದ್ದಾರೆ. ಅದಕ್ಕೂ ತಹಸೀಲ್ದಾರನ್ನು ಕರೆಸಿ ಅದನ್ನು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಹಾಗೂ ಇತರೆ ಸಾರ್ವಜನಿಕರೆಲ್ಲ ಬಂದು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಬಂದು ತಮ್ಮ ತಮ್ಮ ಅಹವಾಲುಗಳನ್ನು ಮನೆ ಸಂಸದರಿಗೆ ನೀಡಿರುತ್ತಾರೆ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಕಲ್ಬಾಳ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ
ಹಾಗೂ ಪಂಚಾಯತ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ನನ್ನ ಧನ್ಯವಾದ ಸೂಚಿಸ್ತೇನೆ. ನಾನು ಇವತ್ತು ಏನಿದೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಮಾನ್ಯ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ಆಗಮಿಸಿ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಕುಂದುಕೊರತೆಗಳನ್ನು ನಿವಾರಿಸಬೇಕಂತ ಹೇಳ್ಬಿಟ್ಟು ಏನು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಕಾರ್ಯಗಳೆಲ್ಲರನ್ನು ಕಾರ್ಯಕರ್ತ ಬರಬೇಕಂತ ಹೇಳ್ಬಿಟ್ಟು ನಮ್ಮ ಡಿ ಕೆ ಸುರೇಶ್ ಅವರಿಗೆ ಸಂಸದರಾದ ಡಿ ಕೆ ಸುರೇಶ್ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತಾಯಿದ್ದೀರಿ. ಏನಂದರೆ ಕಾವೇರಿ ನೀರು ಬರೋದೇ ನಮಗೆ ದೊಡ್ಡ ವಿಚಾರ. ಇನ್ನು 3 ವರ್ಷದೊಳಗಡೆ ಕಾವೇರಿ ನೀರನ್ನು ಕೊಡ್ತೀರಂತ ಹೇಳಿದ್ದಾರೆ. ಆಮೇಲೆ ಎಲ್ಲ STP ಟ್ಯಾಂಕ್ಗಳಿಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೆರೆಗಳು ಡೆವಲಪ್ಮೆಂಟ್ ಮಾಡ್ತೀರಂತ ಹೇಳಿದ್ದಾರೆ. ಆಮೇಲೆ ರೋಡ್ಗಳೆಲ್ಲನೂ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತೀರಿ. ಎಲ್ಲ PDO ಅವ್ರಿಗೆ ಮತ್ತು ತಹಸೀಲ್ದಾರ್ ಅವ್ರಿಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ಇಲ್ಲೇ ವಾರ್ನಿಂಗ್ ಮಾಡಿದ್ರು. ಅದು ಮಾಡಿದ್ರಿಂದ ನಮಗೂ ಒಂಥರ ಹುಮ್ಮಸ್ ಬಂತು, ಖುಷಿ ಆಯಿತು ನಮಗೆ. ಅವರಿಂದ ನಮಗೂ ಒಂಥರ ಉತ್ತೇಜನವಾದ ಕೆಲಸ ಕಾರ್ಯಗಳು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ನಮಗೂ ಒಂಥರ ವಿಶ್ವಾಸ ಆಯಿತು. ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈ ಕಾರ್ಯಕ್ರಮ ನಿರ್ವಹಿಸಿದ್ದು ನಮಗೂ ಒಂಥರ ಹೆಮ್ಮೆ ಆಯಿತು. ಈ ಕಾರ್ಯಕ್ರಮಕ್ಕೆ ಬಂದು ಅವರನ್ನು ಎಲ್ಲ ಕುಂದು ಕೊರತೆಗಳನ್ನು ನಿವಾರಿಸಿದ್ದಕ್ಕೆ ಅವ್ರಿಗೂ ನಮ್ಮ ಕಡೆಯಿಂದ ತುಂಬರುವುದರಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೀನು ಕಳವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಸಂಸದರು ಜನಸ್ಪಂದನ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮದ ಫಲಾನುಭವಿಗಳನ್ನು ಆಹ್ವಾನ ಮಾಡಿದರು. ಇವತ್ತು ದಿವಸ ಏನು ಫಲಾನುಭವಿಗಳು ತಮ್ಮ ತಮ್ಮ ಊರಿನ ಸಮಸ್ಯೆಗಳನ್ನು ಅಕ್ಪತ್ರ ಸಮಸ್ಯೆ ಇರ್ಬೋದು, ಮಶಾನ ಸಮಸ್ಯೆ ಇರ್ಬೋದು, ಕೆರೆಗಳ ಒತ್ತುವರಿ ಸಮಸ್ಯೆ ಇರ್ಬೋದು, ಊರುಗಳ ರಸ್ತೆಗಳ ಸಮಸ್ಯೆ ಇರ್ಬೋದು, ಹಾಗೂ ಈ ಸಾಗುವಳಿಗಳ ಒಂದು ಸಮಸ್ಯೆ ಇರ್ಬೋದು, ಈ ಒಂದು ಸಮಸ್ಯೆಗೆ ಎಲ್ಲ ತಾಲೂಕಿನ ಅಧಿಕಾರಿಗಳನ್ನು ಕರೆಸಿ ಇವತ್ತು ಇಲ್ಲೇ ಈ ಸ್ಥಳದಲ್ಲೇ ಎಲ್ಲರಿಗೂ ಒಂದು ಅನುಕೂಲ ಆಗುವಂತೆ ಶಾಸಕರು ಇವತ್ತು ಎಲ್ಲರಿಗೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಡೆಯಲು ನಮ್ಮ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಮ್ಮ ಗ್ರಾಮದ ಎಲ್ಲ ಪಂಚಾಯಿತಿಯ ಸದಸ್ಯರಿಗೂ ಆಮೇಲೆ ಎಲ್ಲ ಹಳ್ಳಿಯ ಫಲಾನುಭವಿಗಳು ಮತ್ತು ಗ್ರಾಮಸ್ಥರಿಗೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತಿದ್ದೇನೆ.